ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡ ಮಗ ಚಾನಲ್ಗೆ ತಮ್ಗೆಲ್ಲ ಅದರ ಸ್ವಾಗತಗಳು. ಹಾಗೇನೆ ಏನಪ್ಪ ವಿಷಯ ಇವತ್ತಂದ್ರೆ, ನಮ್ಮ ಫ್ರಾನ್ಸಿಸಿ RCB ಫ್ರಾನ್ಸಿಸಿಯು ಒಂದು ದೊಡ್ಡ ಆಟಗಾರರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂದು. ಅವರಿಗೆ ಕ್ಯಾಪ್ಟನ್ ಮಾಡ್ತಾರಂತೆ, ನೋಡೋಣ ಯಾವ ಆಟಗಾರ ಅವನು ಎಂಬುದು ನಾವು ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಪ್ಪ ಅಂದ್ರೆ, ವಿಡಿಯೋಕ್ಕೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋ ಕೊನೆಯವರೆಗೂ ನೋಡಿ ಸ್ನೇಹಿತರೆ, ಬೆಲ್ ಐಕನ್ ಬಟನ್ ಕೂಡ ಒತ್ತಿ ಸ್ನೇಹಿತರೆ. ನಮ್ಮ RCB ತಂಡ ಇವಾಗ ಮೇಘಾ ಹರಾಜಿಗೋಸ್ಕರ ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾವ ಆಟಗಾರನ ಟಾರ್ಗೆಟ್ ಮಾಡಬೇಕು, ಯಾವ ಆಟಗಾರನ ಟಾರ್ಗೆಟ್ ಮಾಡಬಾರ್ದು ಎಂಬ ಈಗಾಗಲೇ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದ ನಮ್ಮ RCB ತಂಡ ಇವಾಗ ದೊಡ್ಡ ಆಟಗಾರರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರು ಯಾರಪ್ಪ ಅಂದ್ರೆ, ಅವರು ನಮ್ಮ ಕನ್ನಡಿಗರಾದಂತ KL ರಾಹುಲ್ ಅವರನ್ನು ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ. ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮ RCB ತಂಡಕ್ಕೆ ಇವಾಗ ಕ್ಯಾಪ್ಟನ್ಸಿ ಒಂದು ಕೊರತೆ ಇದ್ದ ಕಾರಣ ಇವಾಗ ನಮ್ಮ ತಂಡಕ್ಕೆ ಕ್ಯಾಪ್ಟನ್ ಬೇಕಲ್ವಾ, ಅದಕ್ಕೋಸ್ಕರ ಈಗ ನಮ್ಮ RCB ಒಂದು KL ರಾಹುಲ್ ಅವರನ್ನು ತೆಗೆದುಕೊಳ್ಳಲು ಮುಂದಾಗಿದೆ ಎಂದು ಹೇಳಬಹುದಾಗಿದೆ ಸ್ನೇಹಿತರೆ. ಮೆಗಾ ಹರಾಜು ಡೇಟ್ ಫಿಕ್ಸ್ ಆಗಿದೆ ಈಗಾಗಲೇ. ಆ ಮೆಗಾ ಹರಾಜಿನಲ್ಲಿ ನಮ್ಮ RCB ತಂಡ ಒಂದು KL ರಾಹುಲ್ ಅನ್ನು ಪರ್ಚೇಸ್ ಇವಾಗ ಚರ್ಚೆ ನಡೀತಾ ಇರೋದು. ವಿರಾಟ್ ಕೊಹ್ಲಿಗೂ ಕೂಡ ಒಂದು ಅವಕಾಶ ಇದೆ. ಯಾಕಪ್ಪ ಅಂದ್ರೆ, ಈಗಾಗಲೇ T20 ಹಾಗೂ ವರ್ಲ್ಡ್ ಕಪ್ T20 ಹಾಗೂ ODI ಪಂದ್ಯದಿಂದ ಅವರು ನಾಯಕ ನಿವೃತ್ತಿ ಹೊಂದಿದ್ದಾರೆ. ಅವರು ಕೂಡ ತಲೆ ನೋವು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಇವರಿಗೂ ಕೂಡ ಏನಾದರೂ ನಮ್ಮ KL ರಾಹುಲ್ ಇವರನ್ನು ನಮ್ಮ RCB ತಂಡಕ್ಕೆ ಸಿಗಲಿಲ್ಲ ಅಂದರೆ, ನಾವು ಹೇಳ್ತೀವಿ ಇವಾಗ ವಿರಾಟ್ ಕೊಹ್ಲಿನೇ ನಮ್ಮ ಕ್ಯಾಪ್ಟನ್ ಆಗಿರ್ತಾರೆ ಸ್ನೇಹಿತರೆ. ನೋಡೋಣ ಯಾರು ಕ್ಯಾಪ್ಟನ್ ಆಗ್ತಾರೆ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರಾ ಅಥವಾ KL ರಾಹುಲ್ ಕ್ಯಾಪ್ಟನ್ ಆಗ್ತಾರ ಎಂಬುದು ನಾವು ಮುಂದಿನ ಮೆಗಾ ಹರಾಜಿನ ನಂತರ ಗುರುತಾಗುತ್ತೆ. ಇವಾಗ ಟಾರ್ಗೆಟ್ ಮಾಡ್ತಾ ಇರೋದಪ್ಪ ಅಂದರೆ, KL ರಾಹುಲ್ ಅವ್ನು ಪಡೆದೇ ಪಡಿತೀವಿ ಅಂತ ಒಂದು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಕ್ಯಾಪ್ಟನ್ ಕೊಡ್ತೀವಿ ಅಂತ ಒಂದು ಚಾಲೆಂಜ್ ಕೂಡ ಮಾಡ್ತಾ ಇದ್ದಾರೆ ಎಂದು ಹೇಳಬಹುದಾಗಿ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ತಮಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರಾ ಅಥವಾ KL ರಾಹುಲ್ ಕ್ಯಾಪ್ಟನ್ ಆಗ್ತಾರೆ ಎಂಬುದು ನಿಮ್ಮ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.